ಅದೇ ಈಗ ಫಸ್ಟ್ ನಾನು ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಹೇಳದಾದ್ರೆ, ಅವ್ರ ಜಗಳದ ಬಗ್ಗೆ ಹೇಳದಾದ್ರೆ, ಅದು ಮುಂಚೆಯಿಂದನ ಇರುವಂತ ಜಗಳ, ಅದು ಹೊಸದಾಗಿ ಇಲ್ಲಿ ಬಂದು ಶುರುವಾಗಿರುವಂಥದ್ದಲ್ಲ. ಅದು ಹರಹರ ಮಹಾದೇವ ಟೈಮಲ್ಲೇ ಶುರು ಆಗಿದ್ದು ಅಂತ ನನಗೆ ವಿನಯ್ ಅವರು ಹೇಳಿದ್ದು. ಹೀಗಾಗಿ ಅದು ಕಂಟಿನ್ಯೂ ಆಗಿದೆ. ಅವರಿಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಂದು ಸಣ್ಣ ಅನುಮಾನ ಅವ್ರ ಬಗ್ಗೆ, ಇವ್ರಿಗೆ ಇವ್ರ ಬಗ್ಗೆ ಏನೋ ಒಂದು ಖಂಡಿತ ಇದೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ಒಂಥರ ಪೂರಕವಾಗಿ ಏನಾಯಿತು ಅಂದರೆ, ಫಸ್ಟು ನಾಮಿನೇಟ್ ಮಾಡುವಾಗಲೇ ವಿನಯ್ ಅವರು ಸಂಗೀತ ಅವ್ರು ನಾಮಿನೇಟ್ ಮಾಡಿದರು. ಅವ್ರಿಗೆ ಅನ್ನಿಸ್ತು ನನ್ನನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಅಂತೇಳಿ ಸಂಗೀತ ಅವ್ರಿಗೆ. ಆ ಜಗಳ ಹಾಗೆ ಕಂಟಿನ್ಯೂ ಆಯಿತು. ಸೊ ಆಮೇಲೆ ಅದು ತುಂಬ ದೊಡ್ಡ ಜಗಳಾಗಿ ನೀವು ಇವರ ಥ್ರೆಟ್ ಟು ಅಸ್ ಅಂತ ಸಂಗೀತ ಹೇಳಿ, ಅದು ತುಂಬ ವಿನಯ್ ಅವ್ರಿಗೆ ಬೇಜಾರಾಗಿ, ಯಾಕೆ ವೈ ಯು ಆರ್ ಅಬ್ಸೆಸ್ಡ್ ವಿತ್ ಮೀ ಅಂತ ಅವ್ರು ಕೇಳಿ, ಆಮೇಲೆ ಅವರು ಡಿಪ್ರೆಷನ್ಗೆ ಹೋಗೋ ಥರ ಆಗಿ, ಅವ್ರಿಗೆ ಹುಷಾರಿರಲಿಲ್ಲ ಆ್ಯಕ್ಚುಲಿ, ಡಿಪ್ರೆಷನ್ ಅಲ್ಲ, ಅವರು ಸೆಕೆಂಡ್ ಸ್ನಾನ ಆದಮೇಲೆ ಅವರು ಜ್ವರ ಬಂದಿತ್ತು ಅವ್ರಿಗೆ. ಆ ಥರ ಆಗಿ ಮಧ್ಯದಲ್ಲಿ ಭಾಗ್ಯಶ್ರೀ ಅವರು ಅದನ್ನು ಸಾಲ್ವ್ ಮಾಡಬೇಕಂತ ಬಂದು ಇನ್ನಷ್ಟು ಹಾಳು ಮಾಡಿ ಆ ಥರದ್ದೆಲ್ಲ ಆಗೋಗಿದೆ. ಸೊ ಬೇಸಿಕಲಿ ಹಳೇ ಜಗಳ ಹೊಸ ಹೊಸ ರೂಪಗಳನ್ನ ಪಡ್ಕೊಳ್ತಾ ಇತ್ತು, ಅಷ್ಟು ಮಾತ್ರ ಹೇಳ್ಬೋದು. ಎರಡನೇದು ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ಬಗ್ಗೆ ಹೇಳಬೇಕಾದ್ರೆ, ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ನನಗನ್ಸುತ್ತೆ ಈಗ. ಬಟ್ ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ಪಿನ ಮೀರಿದ್ದು ಒಂದು ಸಂಬಂಧ ಅವ್ರ ಹತ್ರ ಇರ್ಬೋದು ಇಲ್ಲದೇನು ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅವರಿಬ್ಬರು ಸ್ವಲ್ಪ ಜೊತೆಲಿರ್ತಿದ್ರು, ಸಂಗೀತ ಕಾರ್ತಿಕ್ ಜೊತೆಲಿರ್ತಿದ್ರು, ಕಾರ್ತಿಕ್ ಸಂಗೀತ ಜೊತೆಲಿರ್ತಿದ್ರು. ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಅಷ್ಟೊಂದು, ಯಾವಾಗೋ ಒಂದ್ಸಲ ಕೂತ್ಕೊಂಡು ಮಾತಾಡಿದ್ದಿದೆ. ಬಟ್ ಆದರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋದ ತಕ್ಷಣ ಎಲ್ಲಿರ್ತಿದ್ರು ಅಂದರೆ ಅವರಿಬ್ಬರು ಜೊತೆಲಿರ್ತಿದ್ರು. ಬಟ್ ಐ ಡೋಂಟ್ ನೋ, ನಾನು ಅದನ್ನು ಇಲ್ಲಿ ಕೂತ್ಕೊಂಡು ಅವರಿಬ್ಬರು ಲವ್ ಮಾಡ್ತಾರೆ, ಅವರಿಬ್ಬರು ಜೋಡಿ ಅಂತ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ಅದು ಗೊತ್ತಿಲ್ಲ. ಬಸ್ಸಲ್ಲಿ 24 hours ಡಾಕ್ಟರ್ ಅವೈಲೇಬಲ್ ಇರ್ತಾರೆ, 24 hours ಅವೈಲೇಬಲ್ ಇರ್ತಾರೆ. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಬಿಗ್ ಬಾಸ್ ಸ್ಪಂದಿಸಲ್ಲ ಅಷ್ಟು ಬೇಗ. ನಿಮಗೇನೋ ತಲೆನೋವಾಗ್ತಾ ಇದೆ, ಏನೋ ನೀವು ಒಂದು ಟ್ಯಾಬ್ಲೆಟ್ ಕೊಡ್ಬೋದು, ಬಟ್ ಅವೈಲೇಬಲ್ ಅಂತೂ ಇರ್ತಾರೆ. ಈಗ ಎಷ್ಟೋ ಜನರಿಗೆ ತಲೆನೋವು ಅಂತಂದಾಗ ಏನು ಬೇಗನೇ ಟ್ಯಾಬ್ಲೆಟ್ ಸಿಕ್ಕಿಲ್ಲ, ಟೈಮ್ ತೊಗೊಳುತ್ತೆ, ಇವತ್ತು ಹೇಳಿದರೆ ನಾಳೆ ಸಿಗುತ್ತೆ. ಬಟ್ ಎಮರ್ಜೆನ್ಸಿ ಕಂಡೀಷನ್ ಅಂತ ಅಂದಾಗ ಬಿಗ್ ಬಾಸ್ ಮನೇಲಿ ಎಮರ್ಜೆನ್ಸಿ ಕಂಡೀಷನ್ ಅಂದಾಗ 24 hours ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಈಶಾನಿಗೆ ಒಂದು ಕ್ರ್ಯಾಂಪ್ ಆಯಿತು ಹೊಟ್ಟೆನಲ್ಲಿ, ಆ ಟೈಮಲ್ಲಿ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಡಾಕ್ಟರ್ ಟ್ರೀಟ್ ಮಾಡಿ ಆಮೇಲೆ ಒಂದಷ್ಟು ಹೊತ್ತು ಅವ್ರನ್ನ ಜೊತೇಲಿ ಇಟ್ಕೊಂಡು ಆಮೇಲೆ ವಾಪಸ್ ಕಳಿಸಿದ್ರು. ಅದು ಸಂಗೀತ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಅವರು ಟ್ಯಾಬ್ಲೆಟ್ ಕಳಿಸಿದ್ರು. ನಮಗೂ ಕೂಡ ರೆಗ್ಯುಲರ್ ಆಗಿ ತೊಗೊಳ್ಳೋಂಥ ಯಾವ್ದಾರ ಟ್ಯಾಬ್ಲೆಟ್ ಇದೆ ಅಂದರೆ ಟ್ಯಾಬ್ಲೆಟ್ ಪ್ರತಿದಿನ ನಮ್ಮ ಬೆಳಗ್ಗೆ ಬರೋದು, ಅವ್ರು ಒಂದೇ ಸಲ ಕೊಡಲ್ಲ ಎಲ್ಲ ಟ್ಯಾಬ್ಲೆಟ್ಗಳನ್ನ, ಅವತ್ತಿನ ದಿನಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೊಡ್ತಾರೆ. ಸೊ ಹೀಗಾಗಿ ಬಿಗ್ ಬಾಸಲ್ಲಿ ಫಿಸಿಕಲಿ ನೀವು ಅನ್ವೆಲ್ ಅಂದಾಗ, ಫಿಸಿಕಲಿ ನಿಮಗೇನಾದರೂ ಸಮಸ್ಯೆ ಆಗಿದೆ ಅಂತಂದಾಗ ಖಂಡಿತ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಮಾನಸಿಕವಾಗಿ ನಿಮಗೇನಾದರೂ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ನೀವು ಅಂತಂದಾಗ ಕೂಡ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ.